Hi, Namaskara. Here we will be discussing basic hydraulic systems. Okay, ಇಲ್ಲಿ ನಾವು ಏನು ಮಾಡೋಣ ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಬಗ್ಗೆ ನಾವು ಏನು ಮಾಡೋಣ ಕಲಿಯೋಣ. ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಏನೇನು ಇರುತ್ತೆ, ಯಾವ ಯಾವ ತರ ಇರುತ್ತೆ ಏನಂತ ನಾವು ಡಿಸ್ಕಸ್ ಮಾಡೋಣ. ಓಕೆ, ದೆನ್ ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಹೈಡ್ರಾಲಿಕ್ ಸಿಸ್ಟಮ್? ದ ಹೈಡ್ರಾಲಿಕ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಹೈಡ್ರಾಲಿಕ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ಅನ್ ಆರ್ಡರ್. ಇನ್ ಅನ್ ಆರ್ಡರ್ ಅಲ್ಲಿ ಏನು ಮಾಡ್ತೀವಿ, ಹೈಡ್ರಾಲಿಕ್ಸ್ ಎಲಿಮೆಂಟ್ಸ್ ಅನ್ನು ನಾವೇನು ಮಾಡಿರ್ತೀವಿ, ಅರೇಂಜನ್ನು ಮಾಡಿರ್ತೀವಿ. ಓಕೆ, ಇನ್ ಆರ್ಡರ್ ಟು ಟ್ರಾನ್ಸ್ಮಿಟ್ ದ ಪವರ್. ಓಕೆ, ಯಾವುದಕ್ಕೋಸ್ಕರ ಅರೇಂಜ್ ಮಾಡಿರ್ತೀವಿ? ಟು ಟ್ರಾನ್ಸ್ಮಿಟ್ ದ ಪವರ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಒಂದು ಪಾಯಿಂಟಿಂದ ಪವರನ್ನು ಮತ್ತೊಂದು ಪಾಯಿಂಟಿಗೆ ಪವರನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ದ ಹೈಡ್ರಾಲಿಕ್ ಎಲಿಮೆಂಟ್ಸನ್ನು ನಾವೇನು ಮಾಡ್ತೀವಿ, ಅರೇಂಜ್ ಮಾಡಿರ್ತೀವಿ, ಒಂದು ಫ್ಯಾಷನಲ್ಲಿ ಅರೇಂಜ್ ಮಾಡಿರ್ತೀವಿ. ಓಕೆ, ಹೌದು, ಪವರನ್ನು ಹೇಗೆ ಟ್ರಾನ್ಸ್ಮಿಟ್ ಮಾಡಿದ್ರೆ, ಹೌ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ದ ಪವರ್? ಯಸ್, ವಿತ್ ದ ಹೆಲ್ಪ್ ಆಫ್ ಕನ್ಫೈನ್ಡ್ ಫ್ಲೂಯಿಡ್. ಕನ್ಫೈನ್ಡ್ ಫ್ಲೂಯಿಡನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಪವರನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಒಂದು ಅರೇಂಜ್ಮೆಂಟ್ ಮಾಡಿರ್ತೀವಲ್ಲ, ವಾಟ್ ಯು ಆರ್ ಡೂಯಿಂಗ್ ಆನ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಎಸ್ ಅ ಹೈಡ್ರಾಲಿಕ್ ಸಿಸ್ಟಮ್. ನೆಕ್ಸ್ಟ್ ವಿಲ್ ಸಿ ಹೌ ದ ಕನ್ಸ್ಟ್ರಕ್ಷನ್, ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ ದ ಹೈಡ್ರಾಲಿಕ್ ಸಿಸ್ಟಮ್ ವಿಲ್ ಬಿ. ಓಕೆ, ಇಟ್ಸ್ ಅ ಬೇಸಿಕ್ ಸಿಸ್ಟಮ್, ಬೇಸಿಕ್ ಕನ್ಸ್ಟ್ರಕ್ಷನ್ ಫೀಚರ್ ಆಫ್ ದ ಹೈಡ್ರಾಲಿಕ್ ಸಿಸ್ಟಮ್. ಓಕೆ, ಇಟ್ ಈಸ್ ಅ ಶೋನ್ ಹಿಯರ್. Okay, it is somewhat like this. Okay, the system contains what? A container. Okay, a system consists of a container which contains the oil. Okay, which contains the oil. In another one, the container irutte, aa container contain madtivi oil anna contain madlikke. It's also called as a sump. Okay, hydraulic sump, or you can call it as a reservoir. Okay, you can call it as a reservoir, hydraulic reservoir anta kuda karibahudu. Next, and it contains the pipelines. Pipelines are connected to flow the fluid to the different section, different section. Okay, different section ge fluid en agbeku, pass agbeku, adukoskara navu en martivi pipeline anna connect madirtivi. Okay, yake hydraulics is nothing but it deals with the fluid, right? If it in order to flow the fluid there should be the pipelines. Okay, hydraulics alli navu en martivi fluid ಬಗ್ಗೆ ಡಿಸ್ಕಸ್ ಮಾಡ್ತೀವಿ, fluid power na use ಮಾಡ್ತೀವಿ, fluid pass ಆಗಬೇಕು, fluid ಗೆ media ಏನು, pipeline is the media for the fluid to transfer. Okay, next the filter is used in order to remove the contaminations from the oil. Okay, oil alli ಏನು ಇರುತ್ತೆ, contaminations ಇರುತ್ತೆ, ಆ oil alli ಇರುವ contamination ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇನ್ ಆರ್ಡರ್ ಟು ಎನರ್ಜೈಸ್, ಟು ಟ್ರಾನ್ಸ್ಫರ್ ಏನು ಮಾಡ್ತೀವಿ, ಎನರ್ಜಿನ ಕೊಡಲಿಕ್ಕೆ ನಾವೇನು ಮಾಡ್ತೀವಿ, ಮೋಟರ್ಸ್ ಟು ಪಂಪ್ ದ ಫ್ಲೂಯಿಡ್. ವಿ ಆರ್ ಗೋಯಿಂಗ್ ಟು ಯೂಸ್ ಪಂಪ್ ಸೆಟ್. ಪಂಪ್ ಸೆಟ್ ಮೀನ್ಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್ ಪಂಪ್ ಆ್ಯಂಡ್ ಮೋಟರ್. ಓಕೆ, ಪಂಪ್ ಏನು ಮಾಡುತ್ತೆ, ಲೋ ಪ್ರೆಷರಲ್ಲಿರೋ ಫ್ಲೂಯಿಡನ್ನು ಹೈ ಪ್ರೆಷರಿಗೆ ಕನ್ವರ್ಟ್ ಮಾಡಿಬಿಟ್ಟು ಏನಾಗುತ್ತೆ, ಮುಂದೆ ಕಳಿಸುತ್ತೆ. ಓಕೆ, ಇವಾಗ ನೀವೇನಾಗುತ್ತೆ, ಇದು ಪ್ರೆಷರ್ ಏನಾಗುತ್ತೆ, ಹೈ ಆಗಿ ಕನ್ವರ್ಟ್ ಮಾಡುತ್ತೆ, ಯಾವುದು, ಪಂಪ್. ಓಕೆ, ವಾಟ್ ಹ್ಯಾಪನ್ಸ್ ಇನ್ ದ ಪಂಪ್? ಪಂಪ್ ವಿಚ್ ಇನ್ಕ್ರೀಸಸ್ ದ ಪ್ರೆಷರ್ ಫ್ರಮ್ ಲೋ ಪ್ರೆಷರ್ ಟು ಹೈ ಪ್ರೆಷರ್, ದೆನ್ ಇಟ್ ಈಸ್ ಡೆಲಿವರ್ಸ್. ಓಕೆ, ದೆನ್ ಇನ್ ಆರ್ಡರ್ ಟು ಮೇಂಟೈನ್ ದ ಪ್ರೆಷರ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಪ್ರೆಷರ್ ರಿಲೀಫ್ ವಾಲ್ವ್. ಓಕೆ, ಪ್ರೆಷರನ್ನು ಔಟ್ಲೆಟಲ್ಲಿ ನಾವೇನು ಮಾಡಬೇಕು, ಮೇಂಟೈನ್ ಮಾಡಬೇಕಂತ ನಾವೇನು ಮಾಡ್ತೀವಿ, ಇಲ್ಲಿ ಪ್ರೆಷರ್ ರಿಲೀಫ್ ಅನ್ನೋ ವಾಲ್ವನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ ಆರ್ಡರ್ ಟು ಕಂಟ್ರೋಲ್ ದ ಫ್ಲೂಯಿಡ್ ಡೈರೆಕ್ಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕಂಟ್ರೋಲ್ ವಾಲ್ವ್. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಆನ್ ಆಫ್ ಬಟನ್, ಅದೇನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಅಸ್ ಎ ಕಂಟ್ರೋಲ್ ವಾಲ್ವ್. ಇನ್ ಆರ್ಡರ್ ಟು ಕಂಟ್ರೋಲ್ ದ ಹೈಡ್ರಾಲಿಕ್ ಫ್ಲೂಯಿಡ್, ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು ಹೈಡ್ರಾಲಿಕ್ ಫ್ಲೂಯಿಡ್, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಕಂಟ್ರೋಲ್ ವಾಲ್ವನ್ನು ಯೂಸ್ ಮಾಡ್ತೀವಿ. ಓಕೆ, ಇನ್ ಆರ್ಡರ್ ಟು ಕಂಟ್ರೋಲ್ ದ ಡೈರೆಕ್ಷನ್ ಆಫ್ ದ ಫ್ಲೂಯಿಡ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್, we are going to use this control valve. Okay, in which direction the fluid should flow, that will be we are going to control by with the help of this control valve. Then the actuator, or we can call it as a cylinder. The function of the actuator is to convert the hydraulic pressure into mechanical action. Okay, hydraulic action ಇರುತ್ತಲ್ಲ ಅದನ್ನು ಮೆಕ್ಯಾನಿಕಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಆಕ್ಚುಯೇಟರ್ಸನ್ನು ಯೂಸ್ ಮಾಡ್ತೀವಿ. ಓಕೆ, here we are converting in a pump. In pump alli nav en martivi, mechanical energy na en martivi, hydraulic energy age convert martivi. Adeya energy convert agade enagutte, idu pipeline through passes ag banbittu actuator ge barutte. Actuator enagutte, nimdu hydraulic energy iruttalla, pressure energy na en martivi, hydraulic pressure energy na en martivi, mechanical agi convert martivi. Okay, this is a basic hydraulic system. Okay, and another return pipeline is given here in order to nimdu flow enagbeku return agbeku liquid enagbeku vapas sampik hogbittu hosa fluid enagbeku enter agbeku adukoskara en martivi return line anta kottirtivi. Okay, let us see how it functions. Let us see how it functions, how the hydraulic system will function. Okay, okay, what will happens as pump starts rotating? Okay, as pump starts rotating, what will happens? The oil from the hydraulic sump will suck, okay, through the pipe. Okay, and any contamination present in the oil is filtered by the filter. Okay, then the pressure of the hydraulic fluid is increased in the pump. Okay, increased in the pump. Then it comes to the pressure relief valve. Okay, it checks whether the hydraulic fluid is according to the set pressure or not. Okay, andre ಇಲ್ಲಿ ಏನಾಗುತ್ತೆ ನಿಮ್ಮದು ಪಂಪ್ rotate ಸ್ಟಾರ್ಟರ್ ಮಾಡ್ಕೊಳ್ಳಿ, ಏನಾಗುತ್ತೆ ಪಂಪ್ ಏನು ಮಾಡುತ್ತೆ ನಿಮ್ಮದು ಆಯಿಲ್ ಇರುತ್ತಲ್ಲ ಸಂಪಲ್ಲಿ ಸಂಪನ್ನ ಏನು ಮಾಡುತ್ತೆ ಸಕ್ ಮಾಡಿಬಿಟ್ಟು ಏನು ಮಾಡುತ್ತೆ ತಗೊಂಬರುತ್ತೆ ಎಲ್ಲಿಗೆ ಪ್ರೆಷರ್ ರಿಲೀಫ್ ವಾಲ್ವ್ ಹತ್ರ ತಗೊಂಬರುತ್ತೆ. ಅಲ್ಲಿ ಮಧ್ಯದಲ್ಲಿ ಫಿಲ್ಟರ್ ಇದೆಯಲ್ಲ, ಏನಾದರೂ ಕಂಟ್ಯಾಮಿನೇಷನ್ ಕಸ ಕಡ್ಡಿ ಇದ್ರೆ ಏನಾಗುತ್ತೆ ಆ ಫಿಲ್ಟರಲ್ಲಿ ಏನಾಗುತ್ತೆ ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್ ಪ್ರೆಷರ್ ರಿಲೀಫ್ ವಾಲ್ವ್ ಏನು ಮಾಡುತ್ತೆ ಚೆಕ್ ಮಾಡುತ್ತೆ ನೀವು ಏನು ಫ್ಲೂಯಿಡ್ ಪ್ರೆಷರ್ ಇದೆಯಲ್ಲ ಇದು ಅಕಾರ್ಡಿಂಗ್ ಟು ನೀವು ಯಾವ ವ್ಯಾಲ್ಯೂಗೆ ಸೆಟ್ ಮಾಡಿದೆಯೋ ಆ ವ್ಯಾಲ್ಯೂಗೆ ಇದೆಯೋ ಇಲ್ವೋ ಅಂತ ಸೆಟ್ ಮಾಡುತ್ತೆ. ಸೊ ಸಪೋಸ್ ದ ಪ್ರೆಷರ್ ಫ್ರಮ್ ದ ಪಂಪ್ ಈಸ್ ಅಬೋವ್ ದ ಸೆಟ್ ಪ್ರೆಷರ್, ವಾಟ್ ವಿಲ್ ಹ್ಯಾಪನ್ಸ್? ದ ಪ್ರೆಷರ್ ರಿಲೀಫ್ ವಾಲ್ವ್ ಓಪನ್ಸ್. ಓಕೆ, ಓಪನ್ ಆಗಿಬಿಟ್ಟು ಏನಾಗುತ್ತೆ ಅದೇನಾಗುತ್ತೆ ಎಕ್ಸ್ಟ್ರಾ ಫ್ಲೂಯಿಡನ್ನು ಏನು ಮಾಡುತ್ತೆ ರಿಟರ್ನ್ ಏನಾಗುತ್ತೆ ನಿಮ್ಮ ಸಂಪಿಗೆ ಕಳಿಸುತ್ತೆ. ಇವಾಗ ಸೆಟ್ ಪ್ರೆಷರ್ ಪಂಪಿಂದ ಏನು ಪ್ರೆಷರ್ ಬಂದಿರುತ್ತಲ್ಲ ಆ ಪ್ರೆಷರ್ ಏನಿರುತ್ತೆ ಸೆಟ್ ಪ್ರೆಷರ್ಗಿಂತ ಹೆಚ್ಚಿದ್ರೆ ಅದೇನಾಗುತ್ತೆ ಫ್ಲೂಯಿಡ್ ವಾಲ್ವ್ ಓಪನ್ ಆಗಿಬಿಟ್ಟು ಏನಾಗುತ್ತೆ ಎಕ್ಸ್ಟ್ರಾ ಫ್ಲೂಯಿಡ್ ಇರೋದೇನಾಗುತ್ತೆ ನಿಮ್ಮದು ರಿಸರ್ವಾಯರ್ಗೆ ಹೋಗುತ್ತೆ, ಮತ್ತು ರಿಮೈನಿಂಗ್ ಫ್ಲೂಯಿಡ್ ಇರುತ್ತಲ್ಲ ಅದೇನಾಗುತ್ತೆ ನಿಮ್ಮದು ಕಂಟ್ರೋಲ್ ವಾಲ್ವ್ ಇರುತ್ತಲ್ಲ ಕಂಟ್ರೋಲ್ ವಾಲ್ವ್ ಕಡೆ ಹೋಗುತ್ತೆ. ಓಕೆ, ಸಪೋಸ್ ದ ಸೆಟ್ ಪ್ರೆಷರ್ ಈಸ್ suppose the pressure from the pump is in accordance to the set pressure, the pressure relief valve will directly allows the fluid to the control valve. Andre nimdu pump inda en pressure fluid bandirutte nimdu set pressure relief valve alli en pressure set madidre according to idre adenu madidre aa pressure of fluid na direct agi enagutte control valve ge kalisutte. ಇಲ್ಲಿ ಫ್ಲೋ ಏನಾಗಿರುತ್ತೆ ಕಂಟ್ರೋಲ್ ಡೈರೆಕ್ಟ್ ಮೋಷನ್ ಇರುತ್ತೆ ರಿಟರ್ನ್ ಫ್ಲೋ ಆಗ್ತಾ ಇರುತ್ತೆ. ಯಾಕೆ ಹಿಯರ್ ವಿ ಆರ್ ನಾಟ್ ದ ಫ್ಲೋ ಈಸ್ ರಿಟರ್ನಿಂಗ್ ಬ್ಯಾಕ್ ಟು ದ oil reservoir from the control valve continuously. Why? Because here we are not going to use any accumulator here. Okay, ಇಲ್ಲಿ ನಾವು ಏನು ಅಕ್ಯುಮುಲೇಟರನ್ನು ಏನು ಮಾಡ್ತಾ ಇಲ್ಲ ಯೂಸ್ ಮಾಡ್ತಾ ಇಲ್ಲ. ಓಕೆ, ಅಂದರೆ in order to store the high pressure liquid we need some accumulator. Here we are not here it is not shown, that's why the liquid continuously flows. Next, when I operated this control valve to on position, up position, what will happens? The liquid will flows and make the actuator to highest position. Okay, enagta ide ನಿಮ್ಮದು ಆ್ಯಕ್ಚುಯೇಟರ್ಸನ್ನು ರೈಸ್ ಮಾಡ್ಕೊಳ್ಳಿ, ಏನಾಗುತ್ತೆ ಆನ್ ಕಂಡೀಷನಲ್ಲಿ ಇಟ್ಟಾಗ ಏನಾಗುತ್ತೆ ಇದು ನಿಮ್ಮದು ಹೈಡ್ರಾಲಿಕ್ ಪ್ರೆಷರಲ್ಲಿ ಫ್ಲೂಯಿಡ್ ಬಂದಿರುತ್ತಲ್ಲ ಕಂಟ್ರೋಲ್ ವಾಲ್ವ್ಸಿಂದ ಫ್ಲೋ ಆಗಿ ನಿಮ್ಮದು ಸಿಲಿಂಡರ್ ಅಥವಾ ಆ್ಯಕ್ಚುಯೇಟರ್ ಏನಿರುತ್ತೆ ರೈಸ್ ಅಥವಾ ಮೇಲಕ್ಕೆ ಏರುವಂತೆ ಏನಾಗುತ್ತೆ ಮಾಡುತ್ತೆ. ಆಗ್ತಾ ಇದೆ ಫ್ಲೂಯಿಡ್ ಇಲ್ಲಿಂದ ಬಂದುಬಿಟ್ಟು ಏನಾಗುತ್ತೆ ಇಲ್ಲಿ ಬರುತ್ತೆ ಪಂಪಲ್ಲಿ ಪ್ರೆಷರ್ ಹೆಚ್ಚಾಗಿಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಆ್ಯಕ್ಚುಯೇಟರ್ಸಲ್ಲಿ ಬರುತ್ತೆ. ಆ್ಯಸ್ ಯು ಪ್ರೆಸ್ ದ ರೈಸ್ ಬಟನ್ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಫ್ಲೂಯಿಡ್ ಇಲ್ಲಿಂದ ಬಂದುಬಿಟ್ಟು ಇಲ್ಲಿ ಪಾಸ್ ಆಗುತ್ತೆ. ಹಿಯರ್ ವಾಟ್ ವಿ ಹ್ಯಾವ್ ಟೇಕನ್ ದ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಇಲ್ಲಿ ಸಿಲಿಂಡರ್ ಕಡೆ ನಾವೇನು ಮಾಡೋದು ಎರಡು ಕಡೆ ಪೇಸನ್ನು ಯೂಸ್ ಮಾಡೋದು. ಈಕೆ ಇಲ್ಲಿ ಏನು ಯೂಸ್ ಮಾಡಿದ್ರಲ್ಲ ಇಟ್ ಇಸ್ ಕಾಲ್ಡ್ ಆಸ್ ಅ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಓಕೆ, ಇಲ್ಲಿಂದ ಏನು ಮಾಡ್ತೀರಾ ನೀವು ಸಿಲಿಂಡರ್ನ ರೈಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಹೈಡ್ರಾಲಿಕ್ ಫ್ಲೂಯಿಡ್ ಇರುತ್ತೆ, ಈ ಹೈಡ್ರಾಲಿಕ್ ಫ್ಲೂಯಿಡ್ ಏನಾಗುತ್ತೆ ಬೈ ಎಕ್ಸಿಟ್ ಏನಾಗುತ್ತೆ ಇದು ಪಾಸ್ ಆಗಿಬಿಟ್ಟು ರಿಟರ್ನ್ ಎಕ್ಸೆಸ್ ಅಮೌಂಟ್ ಆಫ್ ದ ಫ್ಲೂಯಿಡ್ ಇರುತ್ತಲ್ಲ ಅದು ಬಂದುಬಿಟ್ಟು ರಿಸರ್ವಾಯರ್ಲಿ ಏನಾಗುತ್ತೆ ಸ್ಟೋರ್ ಆಗುತ್ತೆ. ಇಟ್ ಈಸ್ ಅ ಇನ್ ರೈಸ್ ಕಂಡೀಷನ್. ಓಕೆ, ರೈಸ್ ಕಂಡೀಷನಲ್ಲಿ ಈ ಥರ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್, ವೆನ್ ಯು ಪ್ರೆಸ್ ದ ಆಪೋಸ್ ಬಟನ್, ಆಪನ್ನ ಬಟನ್ ಓಪನ್ ಮಾಡ್ಕೊಳ್ಳಿ, ದ ಲಿಕ್ವಿಡ್ ಫ್ಲೋ ಸ್ಟಾಪ್ಸ್. ಓಕೆ, ದ ಫ್ಲೂಯಿಡ್ ಫ್ಲೋ ಏನಾಗುತ್ತೆ ಸ್ಟಾಪ್ ಆಗುತ್ತೆ, ಬಟ್ ಪೊಸಿಷನ್ ಆಫ್ ದ ಸಿಲಿಂಡರ್ ವಿಲ್ ಬಿ ರಿಮೇನ್ಸ್ ಸೇಮ್. ಪೊಸಿಷನ್ ಆಫ್ ದ ಸಿಲಿಂಡರ್ ಏನಿರುತ್ತೆ ಸೇಮ್ ಆಗಿರುತ್ತೆ. ಸಿಲಿಂಡರ್ನ ರೈಸ್ ಮಾಡಾಯಿತು, ಇವಾಗ ಲೋವರ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. Okay, now we see how to raise the cylinder. Now we observe how to lower the cylinder. Next, when I press the lower button, what will happen? See. Okay, it is in a low condition. What will happen? Okay, like this it will happen. Means the fluid takes place from upper port and output is a lower port. That means the oil comes from here, pump, it is pressure is rising, the pressure wall comes here. When you press the lower button here, what will happen? The liquid will flow from this port. Okay, the liquid will flow from this port and occupy this space. Okay, occupy this space. Since the pressure of the liquid in this portion is higher than this pressure, what will happen? The pressure, the liquid present in this portion will be comes disperse in this direction and it will returns to the reservoir. Okay, it will returns to the reservoir and the lever is going to be lowered. Okay, the lever is lowered. Okay, it is a situation when you press the lower button. Okay, suppose the pressure is high, fluid pressure coming from the pump, the fluid pressure coming from the pump is higher than the set value in the relief valve. What will happen? The relief valve opens and extra fluid will be goes back to the reservoir and the remaining fluid will be goes to the, okay, same in the case of rise also. ಇಲ್ಲೇನಾಗ್ತಾ ಇದೆ, ನಿಮ್ಮದು ಪ್ರೆಷರ್ ಫ್ರಮ್ ದ ಪಂಪ್ ಹೈಯೆಸ್ಟ್ ಆಗಿದ್ರೆ ಯಾವುದಕ್ಕೆ, ನಿಮ್ಮ ಸೆಟ್ ಪ್ರೆಷರ್ಗೆ, ಪ್ರೆಷರ್ ರಿಲೀಫ್ ವಾಲ್ವ್ ಏನಾಗುತ್ತೆ ಓಪನ್ ಆಗುತ್ತೆ, ಎಕ್ಸ್ಟ್ರಾ ಪ್ರೆಷರ್ ಇರೋದು ಏನಾಗುತ್ತೆ ರಿಸರ್ವಾಯರ್ಗೆ ಹೋಗುತ್ತೆ, ಮತ್ತು ರಿಮೈನಿಂಗ್ ಫ್ಲೂಯಿಡ್ ಏನಾಗುತ್ತೆ ನಿಮ್ಮದು ಸಿಲಿಂಡ್ರಿಗೆ ಹೋಗ್ಬಿಟ್ಟು ಏನು ಕೆಲಸ ಆಗಬೇಕೋ ಆ ಕೆಲಸನ ಮಾಡುತ್ತೆ. ವಾಟ್ ವರ್ಕ್ ಸಪೋಸ್ ಟು ಬಿ ಡೂ, ಇಟ್ ವಿಲ್ ಡೂ. ಹಿಯರ್ ವಾಟ್ ಹ್ಯಾಪನ್ಸ್, ದ ಲಿಕ್ವಿಡ್ ವಿಲ್ ಕಂಟಿನ್ಯೂಸ್ಲಿ ಫ್ಲೋ ಫ್ರಾಮ್ ಯುವರ್ reservoir to control valve and control valve. Why? Because here we are not using any accumulator here. Okay, accumulator means to which stores the hydraulic pressure fluid at a high pressure. Since we are not used any accumulator here, the control valve which what it does, the liquid which comes which makes directly flows to the reservoir. Okay, since it is not in use. Okay, when the pressure of the liquid coming from pump is higher than the setter value, what will happen? Pressure relief valve opens and the extra fluid will be come back to the reservoir and the required pressure of fluid will be goes toward the cylinder. Same way, when the pressure from the pumps becomes equal to the relief valve set value of the relief valve, then what will it make? It makes relief valve makes the pressure of the liquid goes towards the actuator. Okay, it's a basic concept of the hydraulic system. Okay, apart from this, some more setting will be there, some more arrangement will be there based on the situation. ಇದನ್ನ ಬಿಟ್ಟು ಬೇಸ್ಡ್ ಆನ್ ದ ಸಿಚುಯೇಷನ್ ಏನಿರುತ್ತೆ ಬೇರೆ ಕೂಡ ಏನಿರುತ್ತೆ ಸಿಸ್ಟಮ್ ಅರೇಂಜ್ಮೆಂಟ್ ಕೂಡ ಇರಬಹುದು. ಓಕೆ, ಇಟ್ ಈಸ್ ಅ ಬೇಸಿಕ್ ಸೆಟ್ಟಿಂಗ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. If you like the video, please thumbs up. Okay, please be stay connected for upcoming session.